ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ವಿವಿಧ ಚರ್ಚ್ಗಳಲ್ಲಿ ಹೊಸ ವರ್ಷದ ಕ್ರಿಸ್ಮಸ್ ಸಂಭ್ರಮವನ್ನು ಭಾನುವಾರ ಮಧ್ಯರಾತ್ರಿಯಿಂದಲೇ ನಗರದ ಎನ್ಆರ್ ವೃತ್ತ, ಹಳೆ ಮುನ್ಸಿಪಲ್ ಶಾಲೆ ಹಿಂಭಾಗ, ಆರ್ಸಿ ರಸ್ತೆ ಬಳಿ ಇರುವ ಚರ್ಚ್, ಸ್ಲೇಟರ್ಸ್ ಹಾಲ್ ಇತರೆ ಭಾಗಗಳಲ್ಲಿ ಇರುವ ಚರ್ಚ್ಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಶುಭ್ರವಾದ ಹೊಸ ಬಟ್ಟೆ ತೊಟ್ಟು ಏಸು ಇರುವ ಜಾಗದ ಮುಂದೆ ಮೇಣದ ಬತ್ತಿ ಇಟ್ಟು ಪ್ರಾರ್ಥಿಸುತ್ತಿದ್ದರು. ಎನ್ಆರ್ ವೃತ್ತದ ಬಳಿ ಇರುವ ಸಂತ ಆಂತೋನಿಯವರ ಫಾದರ್ ಪ್ಯಾಟ್ರಿಕ್ ಜಯರಾವ್ ಮಾಧ್ಯಮದೊಂದಿಗೆ ಮಾತನಾಡಿ, ವರ್ಷದ ಕೊನೆ ತಿಂಗಳಾದ ಡಿಸೆಂಬರ್ ತಿಂಗಳಲ್ಲಿ ಬರುವ ಕ್ರಿಸ್ಮಸ್ ಎಂಬುದು ಯೇಸುಕ್ರಿಸ್ತನ ಜನನದ ಹಬ್ಬ. ಪ್ರತಿ ವರ್ಷವೂ ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಹಳ ಹರ್ಷದಿಂದ, ಪ್ರೀತಿಯಿಂದ, ಯಾವ ಮತಭೇದವಿಲ್ಲದೆ ಎಲ್ಲರೂ ಕೂಡ ಆಚರಿಸುವ ಹಬ್ಬವಾಗಿದೆ ಎಂದರು. ಇಡೀ ದೇವಾಲಯವನ್ನು ಸ್ಟಾರ್ ವಿದ್ಯುತ್ ದೀಪಗಳು ಸೇರಿದಂತೆ ಇತರೆ ಅಲಂಕಾರಿಕ ವಸ್ತುಗಳಿಂದ ಶೃಂಗರಿಸಲಾಗಿತ್ತು. ಮಾಡೋದಂಗಿದೆ ಬಾ ನಾಡಿನ ಸಮಸ್ತ ಜನತೆಗೆ, ಸರ್ವಧರ್ಮೀಯರಿಗೆ ಯೇಸು ಕ್ರಿಸ್ತನ ಜಯಂತಿಯ ಈ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಈ ಕ್ರಿಸ್ತ ಜಯಂತಿ ಎನ್ನುವುದು ಒಂದು ಜಾಗತಿಕ ಹಬ್ಬ. ಸರ್ವಧರ್ಮೀಯರಿಗೆ, ಸರ್ವ ಜನಾಂಗದವರಿಗೆ ಒಂದು ಪ್ರೀತಿಯ ಆತ್ಮೀಯ ಮಹೋತ್ಸವ ಹಬ್ಬ ಇದು. ಕಾರಣ, ಕ್ರಿಸ್ತನ ಬದುಕೆ ಅಂತಹದ್ದು. ಕ್ರಿಸ್ತ ತನ್ನ ಜೀವನದಲ್ಲಿ ನೊಂದವರನ್ನು, ಬಡಬಗ್ಗರನ್ನು, ನಿರಾಶ್ರಿತರನ್ನು, ಅಮಾಯಕರನ್ನು, ಶೋಷಿತರನ್ನು ಸ್ಪಂದಿಸಿದ ರೀತಿ ಆಗಿತ್ತು. ಪ್ರಿಯರೇ, ಕ್ರಿಸ್ತ ಯೇಸು ಜನಿಸಿ ಬಂದಾಗ ಅಂದಿನ ಕಾಲದ ಜನರಿಗೆ ಮಾತ್ರವಲ್ಲ, ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲಿ ನಿರಾಶೆ, ಜಿಗುಪ್ಸೆ, ಹತಾಶೆ ಇದೆ, ಕ್ರಿಸ್ತನ ಸಂದೇಶ, ಕ್ರಿಸ್ತನ ಬದುಕಿನ ಆ ಮೌಲ್ಯಗಳು ನಿರೀಕ್ಷೆ, ನಂಬಿಕೆ, ಭರವಸೆಯನ್ನು ಮೂಡಿಸುವಂಥದ್ದು. ಹಾಗೆ ಎಲ್ಲಿ ಮನುಷ್ಯನಲ್ಲಿ ಸ್ವಾರ್ಥ, ದುರಾಶೆ, ವ್ಯಾಮೋಹಗಳಿಂದ ಪ್ರೀತಿ ಆತ್ಮೀಯತೆಯ ಸಂಬಂಧಗಳು ಕ್ಷೀಣಿಸ್ತಾ ಇವೆ, ಅಲ್ಲಿ ಈ ಕ್ರಿಸ್ತನ ಪ್ರೀತಿಯ, ಕ್ರಿಸ್ತನ ಆ ಒಂದು ಶಾಂತಿ ಸಮಾಧಾನದ ಆ ಸಂದೇಶ ಮಾತ್ರವಲ್ಲ, ಅವನ ಜೀವನದ ಪ್ರತಿಯೊಂದು ಕ್ರಿಯೆಗಳು, ಪ್ರತಿಯೊಂದು ಸಾಧನೆಗಳು, ಈ ನಿಟ್ಟಿನಲ್ಲಿ ಆತನ ಪ್ರತಿಯೊಂದು ಬೋಧನೆಗಳು ಶಾಂತಿ, ಪ್ರೀತಿ, ನೆಮ್ಮದಿಯ ಬದುಕಿಗೆ ಪೂರಕ. ಆತ್ಮೀಯರೇ, ಈ ಕಾರಣದಿಂದ ಈ ಕ್ರಿಸ್ತ ಜಯಂತಿ ಅನ್ನೋದು ಒಂದು ಪ್ರೀತಿಯ ಹಬ್ಬ, ಸಂತೋಷ ಉಲ್ಲಾಸದ ಹಬ್ಬ, ಶಾಂತಿ ಸಮಾಧಾನ ಸಂತೋಷದ ಹಬ್ಬ.
ಈ ನಿಟ್ಟಿನಲ್ಲಿ ಯೇಸು ಕ್ರಿಸ್ತನ ಜಯಂತಿಯನ್ನು ಕೊಂಡಾಡುವಂತಹ ಈ ಒಂದು ಪವಿತ್ರ ಸಮಯದಲ್ಲಿ ನಾಡಿನ ಸಮಸ್ತ ಜನತೆಗೆ, ಹಾಸನ ಜಿಲ್ಲೆಯ ಜನತೆಗೆ, ವಿಶೇಷವಾಗಿ ಕಷ್ಟದಲ್ಲಿರುವ ರೈತಾಪಿ ಜನರು, ಕೂಲಿ ಕಾರ್ಮಿಕರು, ಬಡವರ್ಗರು, ಇಂಥವರೆಲ್ಲರ ಬದುಕಿಗೆ ನೊಂದು ಬೆಂದಂತಹ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಶೋಷಣೆಗೆ ಒಳಗಾದಂಥವರ ಧನಿಯಾದ ಕ್ರಿಸ್ತ, ಶಾಂತಿದೂತ ಕ್ರಿಸ್ತ, ಪ್ರೀತಿದಾತ ಕ್ರಿಸ್ತ, ನಿಮ್ಮೆಲ್ಲರ ಬದುಕಿಗೆ ಶಾಂತಿ ಸಮಾಧಾನವನ್ನು ತರಲಿ, ಪ್ರೀತಿಯ ಆನಂದವನ್ನು ತುಂಬಿಸಲಿ. ಪ್ರತಿಯೊಬ್ಬರ ಮನ ಮನೆಗಳಲ್ಲಿ, ಈ ಸಮಾಜದಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ್ವೇಷ, ಕಲಹ, ಯುದ್ಧ, ಭಯೋತ್ಪಾದನೆ, ಕೋಮುವಾದಿ ಇವೆಲ್ಲವೂ ದೂರವಾಗಿ ಒಂದು ವಿಶ್ವಶಾಂತಿ ನೆಲೆಸಲಿ ಎಂಬುದಾಗಿ ಆ ಭಗವಾನ್ ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಪ್ರೀತಿಪೂರ್ವಕ ಹಾರ್ದಿಕ ಶುಭಾಶಯಗಳು.